हेलो फ्रेंड्स, नम चानल स्वागत। स्नेहितरे, इवत्तु के पी एस सी कडेयिंद ओंदु अधिसूचने होरगे बंदिदे। इल्लि नोडबहुदु परिष्कृत अंतिम आय्के पट्टि अंत इदे, अंद्रे फाइनल रिसल्ट अन्नु लिस्ट अन्नु बिट्टिदाने। इदु यारिगे अंत हेळिद्रे इल्लि नोडबहुदु आयोग अधिसूचने संख्ये इदे, E3800/2019-1920 ಅಂತ ಇದೆ। ಪಿ ಎಸ್ ಸಿ ದಿನಾಂಕ 29/2/2020 ಹಾಗೂ ಸೇರ್ಪಡೆ ಅಧಿಸೂಚನೆ ಸಂಖ್ಯೆ ಅದನ್ನು ಕೂಡ ಕೊಟ್ಟಿದ್ದಾನೆ। 2020-21 ದಿನಾಂಕ 14/5/2020 ಅಧಿಸೂಚಿಸಲಾದ ರಾಜ್ಯದ ವಿವಿಧ ಇಲಾಖೆಗಳ ಉಳಿಕೆ ಮೂಲ ವೃಂದದ 1122 ಕಿರಿಯ ಸಹಾಯಕರು ಹಾಗೂ ಅಥವಾ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಕಾಲಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ನಾಗರಿಕ ಸೇವೆಗಳ ನಿಯಮಗಳು 1978 ಅನ್ವಯ ಮತ್ತು ಚಾಲ್ತಿಯಲ್ಲಿರುವ ನಿಯಮಗಳನುಸಾರ ಹಾಗೂ ಆಯೋಗದಿಂದ ಕಾಲಕಾಲಕ್ಕೆ ತೆಗೆದುಕೊಳ್ಳಲಾಗುವ ನಿರ್ಣಯದಂತೆ ಮಾನ್ಯ ಉಚ್ಚ ನ್ಯಾಯಾಲಯ ಪ್ರಕರಣ ಸಂಖ್ಯೆ WP No. 24847/2022 ಜನರಲ್ ಮೀಟ್ಗೆ ಮಾನ್ಯ ನ್ಯಾಯಾಲಯದ ಮಧ್ಯಂತರ ಆದೇಶದಂತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಗರಾಭಿವೃದ್ಧಿ ಇಲಾಖೆ ಬೆಂಗಳೂರು ಇಲ್ಲಿಗೆ ಪರಿಶಿಷ್ಟ ಜಾತಿಯ ಮತ್ತು ಗ್ರಾಮೀಣ ಮೀಸಲಾತಿಯ ಒಂದು ಹುದ್ದೆಯನ್ನು ಕಾಯ್ದಿರಿಸಿ ಉಳಿದ ಹುದ್ದೆಗಳಿಗೆ ದಿನಾಂಕ 9/1/2023 ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದ್ದು ಪ್ರಸ್ತುತ ಸದರಿ ಪ್ರಕರಣಕ್ಕೆ ಮಾನ್ಯ ನ್ಯಾಯಾಲಯದ ಅಂತಿಮ ಆದೇಶದಂತೆ ಸದರಿ ಇಲಾಖೆಗೆ ಕಾಯ್ದಿರಿಸಲಾಗಿದ್ದ ಪರಿಶಿಷ್ಟ ಜಾತಿ ಗ್ರಾಮೀಣ ಮೀಸಲಾತಿಯ ಒಂದು ಹುದ್ದೆಗೆ ಶ್ರೀ ಹೇಮಂತ್ ಕುಮಾರ್ ನೋಂದಣಿ ಸಂಖ್ಯೆ ಕೂಡ ಕೊಟ್ಟಿದ್ದಾನೆ। ಇವರನ್ನು ನಿಯಮಾನುಸಾರ ಪರಿಗಣಿಸಿ ಪರಿಷ್ಕೃತ ಅಂತಿಮ ಪಟ್ಟಿಯನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ ಅಂತಿದೆ। ಅಂದರೆ BBMP ಕಡೆಯಿಂದ SDA ಹುದ್ದೆಗಳ ಕಾಲಾಗಿದ್ದು 2020 ಅಂಥ ಹುದ್ದೆಗಳದು ಈಗೇನು ಅಂತ ಹೇಳಿದ್ರೆ ಫೈನಲ್ ರಿಸಲ್ಟನ್ನು ಬಿಟ್ಟಿದ್ದಾನೆ, ಫೈನಲ್ ಲಿಸ್ಟ್ ಬಿಟ್ಟಿದ್ದಾನೆ। ಇಲ್ಲಿ ನೋಡ್ಬೋದು ಡಿಪಾರ್ಟ್ಮೆಂಟ್ ಆಫ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ BBMP ಕಡೆಯಿಂದ SDA ಹುದ್ದೆಗಳಿವು ನೋಡ್ಬೋದು। ಇಲ್ಲಿ ನಿಮ್ಮ ಕೂಡ ಏನು ಅಂತ ಹೇಳಿದ್ರೆ ಸೀರಿಯಲ್ ನಂಬರ್ ಕೊಟ್ಟಿದ್ದಾನೆ, ರಿಜಿಸ್ಟರ್ ನಂಬರ್ ಕೊಟ್ಟಿದ್ದಾನೆ, ನಿಯಮ ಕೊಟ್ಟಿದ್ದಾನೆ, ಸೀರಿಯಲ್ ರಿಜಿಸ್ಟರ್ ನಂಬರ್ ಕೊಟ್ಟಿದ್ದಾನೆ, ಆಮೇಲೆ ಟೋಟಲ್ ಮಾರ್ಕ್ಸ್ ಕೂಡ ಡೇಟ್ ಆಫ್ ಬರ್ತ್ ಎಲ್ಲ ಕೊಟ್ಟಿದ್ದಾನೆ। ಇಲ್ಲಿ ನೋಡ್ಕೋಬೋದು ಎಲ್ಲ ಇದ್ರ ಮೇಲೆ ಡೀಟೇಲ್ಸ್ ಇದೆ ಕಾಣ ನೋಡ್ಬೋದು। ಸ್ವಲ್ಪ ನಾನು ಜೂಮ್ ಮಾಡ್ತೀನಿ, ಕಾಣ್ತಾ ಇಲ್ಲ। ಕಣಕಾರಯ್ಯ ಹನುಮಂತ ಜುಮ್ಲಾಪುರ ಅಂತ ಇದೆ, ಇಲ್ಲಿ ನೋಡ್ಬೋದು ಎರಡು ಪೋಸ್ಟ್ ಅದೆಲ್ಲ ಇದೆ। ಇವ್ರದ್ದು ಮಾರ್ಕ್ಸ್ ಕೂಡ ನೋಡ್ಬೋದು, 172/24 ಡೇಟ್ ಆಫ್ ಬರ್ತ್ ಕೂಡ ಇದೆ। ಈ ಥರ ನಿಮ್ಮದು ಹೆಸರು ಇದೇನೋ ಅಂಥೇಳಿ ಯಾರು ಅಪಿಯರ್ ಆಗಿದ್ದಾರೆ ಎಕ್ಸಾಮ್ಗೆ ನೀವು ಈ ಥರ ಸ್ಕ್ರೋಲ್ ಮಾಡಿ ನಿಮ್ಮ ಹೆಸರನ್ನು ನೋಡ್ಕೊಳ್ಳಿ ಸ್ನೇಹಿತರೆ। ಏನಾದ್ರು ಸೆಲೆಕ್ಷನ್ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ, ನಮಗೂ ಖುಷಿಯಾಗುತ್ತೆ ನೀವು ಸೆಲೆಕ್ಷನ್ ಆಗಿದ್ದರೆ। ಈ ಥರ ನೋಡ್ಕೊಳ್ಳಿ, ಇನ್ನು ಮುಂದೆ ಇದೇ ಥರ KPSCಯಿಂದ ಯಾವುದೇ ನೋಟಿಫಿಕೇಶನ್ ಬಿಟ್ಟರು ನಾವು ಅದನ್ನು ನಿಮಗೆ ತಲುಪಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಚಾನಲ್ ಮಾಡ್ತಾನೆ ಇರ್ತದೆ ಸ್ನೇಹಿತರೆ। ಹೀಗಾಗಿ ನಮ್ಮ ಚಾನಲ್ನ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಹಿಟ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ। ನೀವು ಬೆಳೆಯಿರಿ, ನಮ್ಮನ್ನು ಬೆಳೆಸಿ ಸ್ನೇಹಿತರೆ। ಯಾವುದೇ ಗೌರ್ಮೆಂಟ್ ಜಾಬ್ ಕಾಲ್ ಫಾರ್ಮಲ್ಲಿ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ನಿಮಗೆ ತಲುಪಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಚಾನಲ್ ಮಾಡ್ತಾನೆ ಇರ್ತದೆ ಸ್ನೇಹಿತರೆ। ಹೀಗಾಗಿ ಈ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ। ಥ್ಯಾಂಕ್ ಯು।